ಸರ್ ಇನ್ನೇನ್ ಕೆಲವೇ ತಿಂಗಳೇ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗಬೇಕು ಸರ್ ನಮ್ಮ ಪ್ರಕಾರ ಪ್ರಧಾನಮಂತ್ರಿ ಮೋದಿಜಿನೇ ಆಗಬೇಕು ಅವರಿಗೆ ನಮ್ಮ ಫೇವರ್ ಇರೋದು ಅವರೇ ಆಗಬೇಕು ಈಗ ರಾಜ್ಯ ಸರ್ಕಾರ ಈಗ ಎಲ್ಲದನ್ನೂ ಈಗ ಆ ಭಾಗ್ಯ ಈ ಭಾಗ್ಯ ಅಂತ ಎಲ್ಲ ಕೊಟ್ಟಿದ್ದಾರೆ ಅವೆಲ್ಲ ನಮಗೆ ಏನು ಅನುಕೂಲ ಆಯ್ತಾ ಇಲ್ಲ ಗ್ಯಾರಂಟಿಗಳ ಬಗ್ಗೆ ಅದರದ್ದು ಏನಿಲ್ಲ ನಾವು ಕರೆಂಟ್ ಬಿಲ್ ಕಟ್ಟೋದು ಕಟ್ತಾನೆ ಇದ್ದೀವಿ ಅರ್ಧಕರ್ಧ ಅಂತ ಅಂತಾರೆ ನಮಗೆ ಬರ್ತಾ ಇದೆ ಕರೆಂಟ್ ಬಿಲ್ ನಾವೆಲ್ಲ ಕಟ್ತಾನೆ ಇದ್ದೀವಿ ನಮಗೆ ಅದರಿಂದ ಏನು ಯೂಸ್ ಆಯ್ತಾ ಇಲ್ಲ ನಮಗೇನು ಗ್ಯಾರಂಟಿ ಅದು ಅವಶ್ಯಕತೆಗಳು ಬೇಕಾಗಿಲ್ಲ ನಮಗೆ ಮೋದಿಜಿ ಅವರು ಬರಬೇಕಷ್ಟೇ ಸರ್ ಈಗ ಕಾಂಗ್ರೆಸ್ ಕಡೆಯಿಂದ ರಾಹುಲ್ ಗಾಂಧಿ ಅವರು ಇದ್ದಾರೆ ರೇಸ್ ಮೋದಿ ಆಕಾಂಕ್ಷಿ ಸಾರಿ ಪ್ರಧಾನಮಂತ್ರಿ ಆಕಾಂಕ್ಷಿಯಾಗಿ ಅದರ ಬಗ್ಗೆ ಏನು ಹೇಳ್ತೀರಾ ಸರ್ ನಮಗೆ ಅದರ ಬಗ್ಗೆ ಏನು ನಮಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಬಟ್ ನಮಗೆ ಮೋದಿಜಿಯನ್ನು ಫೇವರ್ ಆಗಿ ಕೇಂದ್ರ ಅವರು ನಮಗೆ ತುಂಬಾನೇ ಮಾಡಿದ್ದಾರೆ ನಮ್ಮ ಇಂಡಿಯಾಗೆ ಏನು ನಮ್ಮ ಸ್ಟೇಟ್ ಇರಬಹುದು ನಮ್ಮ ಇಂಡಿಯಾಗೆ ಇರಬಹುದು ಎಲ್ಲ ಅನುಕೂಲತೆಗಳು ಚೆನ್ನಾಗಿ ಮಾಡಿದ್ರು ನಮಗೆ ಅವರೇ ಬರಬೇಕಷ್ಟೇ ಸರ್ ಈಗ ಕೆಲವು ಪಕ್ಷಗಳು ಸೇರ್ಕೊಂಡು ನರೇಂದ್ರ ಮೋದಿ ಅವರನ್ನ ಸೋಲಿಸಬೇಕು ಅನ್ಕೊಂಡಿದ್ದಾರೆ ಅದಾಗುತ್ತಾ ಆಗಲ್ಲ ಸರ್ ಅದು ಕಷ್ಟ ಇದೆ ಆಗಲ್ಲ ಯಾಕೆ ಅಂತಂದ್ರೆ ಈ ಮೋದಿಜಿ ಅವರಿಂದನೇ ನಮ್ಮ ಹಿಂದೂಸ್ತಾನ ಉಳಿತಾ ಇರೋದು ನಮ್ಮ ಏಕೆಂದ್ರೆ ಅವರು ಬರಬೇಕು ಈ ಸರಿ ಅವರು ಬಂದ್ರೇ ನಮಗೆ ಒಳ್ಳೇದಾಗುತ್ತೆ ಇನ್ನೂ ಸ್ವಲ್ಪ ನಮ್ಮ ಇಂಡಿಯಾಕ್ಕೆ ಸ್ಟ್ರೆಂತ್ ಬರುತ್ತೆ ಸರ್ ಈಗ ಕುಮಾರಸ್ವಾಮಿ ಅವರು ಬಿಜೆಪಿಗೆ ಬೆಂಬಲ ನೀಡಿದ್ದಾರೆ ಅದರ ಬಗ್ಗೆ ನೀವು ಒಳ್ಳೇದು ಸರ್ ಹಂಗೆ ಮೈತ್ರಿ ಸರ್ಕಾರ ಮಾಡ್ಕೊಂಡ್ರೆ ಒಳ್ಳೇದು ಇವ್ರು ಸಪೋರ್ಟ್ ಮಾಡ್ತಿರೋದು ಒಳ್ಳೇದೇ ಅವ್ರು ಸಪೋರ್ಟ್ ಮಾಡಿದ್ರೆ ಮೋದಿಜಿ ಅವ್ರು ಬರೋಕೆ ಇನ್ನೂ ಅನುಕೂಲ ಆಗುತ್ತೆ ಈಗ ಅದು ಕುಮಾರಸ್ವಾಮಿ ಅವರು ಬಿಜೆಪಿ ಸಪೋರ್ಟ್ ಮಾಡೋದ್ರಿಂದ ಜೆ ಡಿ ಎಸ್ಗೆ ಮೈನಸ್ ಆಗ್ಬೋದಾ ಇಲ್ಲ ಪ್ಲಸ್ ಆಗ್ಬೋದಾ ಇಲ್ಲ ಬಿಜೆಪಿ ಪ್ಲಸ್ ಆಗ್ಬೋದಾ ಮೈನಸ್ ಆಗ್ಬೋದಾ ಸರ್ ಸರ್ ಪ್ಲಸ್ ಮೈನಸ್ಸು ಏನಿಲ್ಲ ಸರ್ ಅವರಿಬ್ರು ಒಂದಾದ್ರೂ ಒಳ್ಳೇದೇ ಆಗುತ್ತೆ ಅವ್ರಿಗೂ ಪ್ಲಸ್ ಆಗುತ್ತೆ ಇವ್ರಿಗೂ ಪ್ಲಸ್ ಆಗುತ್ತೆ ಎರಡೂ ಒಳ್ಳೇದೇ ಏಕೆಂದ್ರೆ ಮುಂದಿನ ಸತಿ ಚುನಾವಣೆ ಸ್ಟೇಟ್ ಲೆವೆಲಲ್ಲಿ ಬಂದಾಗ ಅವರು ಸಪೋರ್ಟ್ ಮಾಡ್ತಾರೆ ಅಂತ ಒಂದು ಅಭಿಪ್ರಾಯ ಅಷ್ಟೆ ಸರ್ ಇನ್ನು ರಾಜ್ಯ ಸರ್ಕಾರ ವಿಷಯಕ್ಕೆ ಬಂದರೆ 5 ಯೋಜನೆಗಳು ಕೊಟ್ಟಿದ್ದಾರೆ ಸರ್ ಅದ್ರ ಅದು ಜನಸಾಮಾನ್ಯರಿಗೆ ಯೂಸ್ ಆಗ್ತಾ ಇದೆಯಾ ಸರ್ ಏನು ಯೂಸ್ ಇಲ್ಲ ಸರ್ ಇದಕ್ಕೆ ಮುಂಚೆ ಎಲ್ಲರೂ ಬದುಕ್ತಾ ಇರಲಿಲ್ವಾ ಎಲ್ಲರೂ ಅವಾಗ ಹೊಟ್ಟೆಗೆ ಚೆನ್ನಾಗಿ ಅನ್ನ ತಿಂತಾ ಇದ್ರು ಈಗ ಸರಿಯಾಗಿ ತಿಂತಾ ಇಲ್ಲ ಅಷ್ಟೇ ಇದು ಅವಶ್ಯಕತೆ ಏನಿಲ್ಲ ಯಾರಿಗೇನು ಅನುಕೂಲ ಆಗಿಲ್ಲ ಇದು ಅವ್ರವ್ರ ದುಡಿಮೆ ಅವ್ರವ್ರು ಮಾಡ್ಕೊಂಡು ಅವ್ರವ್ರ ಅನ್ನ ಅವ್ರ ಅನ್ನ ಹುಟ್ಟಿಸ್ಕೊಂಡು ಅವ್ರು ತಿಂತವ್ರು ಅಷ್ಟೇ ಕೆಲವರು ಹೇಳ್ತಾ ಇದ್ದಾರೆ ಈ ಎಲ್ಲ 5 ಯೋಜನೆಗಳು ಎಂ ಪಿ ಎಲೆಕ್ಷನ್ ಮುಗಿಯೋ ತನಕ ಮಾತ್ರ ಅಂತ ನಿಮ್ಮ ಒಪಿನಿಯನ್ ಏನಿದೆ ಸರ್ ಎಷ್ಟು ದಿವಸ ಅಂತ ಫ್ರೀ ಕೊಡ್ತಾರೆ ಸರ್ ಇನ್ನೂ ಸ್ವಲ್ಪ ದಿವಸ ನೋಡಿ ಈಗ ನೆಟ್ಟಿಗೆ ಗೃಹಲಕ್ಷ್ಮಿದು ಕೊಡ್ತೀವಿ ಕೊಡ್ತೀವಿ ಅಂತ ಅಂತಾರೆ ಒಬ್ರಿಗೆ ಬಂದಿದೆ ಒಬ್ರಿಗೆ ಬಂದಿಲ್ಲ ಯಾವುದೂ ಸರಿಯಾಗಿ ನಡೀತಾ ಇಲ್ಲ ಕನ್ಫರ್ಮ್ ಆಗಿ ಯಾವುದೂ ಗ್ಯಾರಂಟಿ ಇಲ್ಲ ಎಲ್ಲ ಒಬ್ರಿಗೆ ಬರುತ್ತೆ ಒಬ್ರಿಗೆ ಬರೋದಿಲ್ಲ ಒಂದ್ಸತಿ ರೇಷನ್ ದುಡ್ಡು ಅಂತ ಅಂದ್ಬಿಟ್ಟು ಅಕೌಂಟ್ಗೆ ಹಾಕ್ತಾರೆ ಇನ್ನೊಂದ್ಸತಿ ರೇಷನ್ನೇ ಇಲ್ಲ ಅಕ್ಕಿನೇ ನೆಟ್ಟಿಗೆ ಕೊಡ್ತಾ ಇಲ್ಲ ಇನ್ನೇನು ನಡೆಸ್ತಾ ಇದ್ದಾರೆ ಅಷ್ಟೇ ಸರ್ ಹಾಗಾದರೆ ನಿಮ್ಮ ಪ್ರಕಾರ 2024ರಲ್ಲಿ ಪ್ರಧಾನಮಂತ್ರಿ ಸೀಟ್ ಯಾರಲ್ಲಿ ಇರ್ಬೇಕು ಸರ್ ನೀವು ಎಷ್ಟು ಸರಿ ಕೇಳಿದ್ರು ಹೇಳೋದಂದೆ ಮೋದಿಜಿನೇ ಬರಬೇಕು ಸರ್ ಅಷ್ಟೇ